ಇಂದು ಭ್ರಷ್ಟರ ಮಹಾ ಭೇಟಿಯಾಡಿದ್ದಾರೆ ಎಸಿಬಿ ಅಧಿಕಾರಿಗಳು. ರಾಜ್ಯದ 7 ಜಿಲ್ಲೆಗಳಲ್ಲಿ 7 ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಧಾರವಾಡದ ಎಸಿಎಫ್ ಶ್ರೀನಿವಾಸ್ ಅವರ ಮನೆಯ ಮೇಲೆ ಕೂಡ ದಾಳಿ ನಡೆಸಿದಾಗ ರಾಶಿ ರಾಶಿ ಚಿನ್ನ ಪತ್ತೆಯಾಗಿದೆ. ಧಾರವಾಡದಲ್ಲಿ ಅರಣ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀನಿವಾಸ್ ಅವರದ್ದು ಚಿತ್ರದುರ್ಗದಲ್ಲಿ ಮನೆ ಇದೆ. ಚಿತ್ರದುರ್ಗದ ಅವರ ಮನೆ ಮೇಲೆ ರೇಡ್ ಮಾಡಿದಾಗ ಎಸಿಬಿಗೆ ಶಾಕ್ ಆಗಿದೆ. ಕಂತೆ ಕಂತೆ ನೋಟು ಚಿನ್ನಾಭರಣದ ರಾಶಿಯಲ್ಲಿತ್ತು. ಅದನ್ನು ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ. 20 ಉಂಗುರ, 13 ಜೊತೆ ಕಿವಿಯೋಲೆ, 11 ಚಿನ್ನದ ಸರ ನೆಕ್ಲೆಸ್, 7 ಜೊತೆ ಬಂಗಾರದ ಬಳೆ, ಬೆಳ್ಳಿ ದೀಪ ಅಲ್ಲಿ ಪತ್ತೆಯಾಗಿದೆ. ಧಾರವಾಡದಲ್ಲಿ ಕೆಲಸ, ಚಿತ್ರದುರ್ಗದಲ್ಲಿ ಸ್ವಂತ ಮನೆ ಇದೆ ಶ್ರೀನಿವಾಸ್ ಅವರಿಗೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಧಾರವಾಡದಲ್ಲಿ ಶ್ರೀನಿವಾಸ್. ಎಸಿಎಫ್ ಶ್ರೀನಿವಾಸ್ ಅವರ ಚಿತ್ರದುರ್ಗದ ನಿವಾಸದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಕಂತೆ ಕಂತೆ ನೋಟು, ರಾಶಿ ರಾಶಿ ಚಿನ್ನಾಭರಣ ಸಿಕ್ಕಿ. ಏಕಕಾಲದಲ್ಲಿ ಎಸಿಬಿ ದಾಳಿ ನಡೆಸಿತು ಧಾರವಾಡ ಮತ್ತು ಚಿತ್ರದುರ್ಗದ ಮನೆ ಮೇಲೆ. ಅಲ್ಲಿ ಸಿಕ್ಕಂತಹ ಸಂಪತ್ತನ್ನ ನೋಡ್ತಾ ಇದ್ದೀವಿ. ಕಂತೆ ಕಂತೆ ದುಡ್ಡು, ಕೆಜಿ ಕೆಜಿ ಚಿನ್ನಾಭರಣ, 20 ಉಂಗುರ. ಇದ್ಯಾವುದೋ ಚಿನ್ನಾಭರಣ ಅಂಗಡಿಯ ದೃಶ್ಯ ಅಂತ ಅನ್ಸುತ್ತೆ ನೋಡಿದ್ರೆ, ಆದ್ರೆ ಇದು ಎಸಿಎಫ್ ಶ್ರೀನಿವಾಸ್ ಅವರ ಮನೆಯಲ್ಲಿ ಇದ್ದಂತಹ ಆಭರಣಗಳು. 20 ಉಂಗುರ, 13 ಜೊತೆ ಕಿವಿಯೋಲೆ, 11 ಚಿನ್ನದ ಸರ ನೆಕ್ಲೆಸ್ಗಳಿದೆ, 7 ಜೊತೆ ಬಂಗಾರದ ಬಳೆ, ಬೆಳ್ಳಿ ದೀಪ. ಇಷ್ಟು ಆಸ್ತಿ ಪಾಸ್ತಿ ಒಬ್ಬ ಅರಣ್ಯಾಧಿಕಾರಿ ಅವರ ಆದಾಯದಲ್ಲಿ ಮಾಡೋದಕ್ಕೆ ಸಾಧ್ಯನಾ? ಅಥವಾ ಅವರ ಆದಾಯದ ಮೂಲ ಇನ್ಯಾವುದಾದ್ರೂ ಇದೆಯಾ? ಇದೆಲ್ಲದರ ಬಗ್ಗೆ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಶೋಧ ಕಾರ್ಯ ಮುಂದುವರೆದಿದೆ. ಅಲ್ಲಿ ಸಿಕ್ಕಂತಹ ರಾಶಿ ರಾಶಿ ಚಿನ್ನ, ಕಂತೆ ಕಂತೆ ನೋಟ್ ನೋಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ. ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಎಸಿಎಫ್ ಶ್ರೀನಿವಾಸ್ ಅವರ ನಿವಾಸದಲ್ಲಿ ಸಿಕ್ಕಂತಹ ಆಸ್ತಿಪಾಸ್ತಿ ನಿಜಕ್ಕೂ ಯಾರಾದರೂ ದಂಗಾಗೋದೆ? ಇನ್ನು ಶೋಧ ಕಾರ್ಯ ಮುಂದುವರೆದಿದೆಯಾ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಎಸ್ ಪ್ರತಿಮೆ, ಚಿತ್ರದುರ್ಗದಲ್ಲಿ ಬೆಳ್ಳಂಬೆಳಕ್ಕೆ ಎಸಿಬಿ ಅಧಿಕಾರಿಗಳು ನಿಜಕ್ಕೂ ಎಸಿಎಫ್ ಶ್ರೀನಿವಾಸ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನು ಈಗ ತಾನೇ ಬಂದ ಮಾಹಿತಿ ಪ್ರಕಾರ ಧಾರವಾಡದ ಎಸಿಎಫ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಮನೆಯಲ್ಲಿ, ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ 2 ಮನೆಗಳು ಹಾಗೂ ಮಾರ್ಗಡ್ತಲ್ಲಿ ಇರ್ತಕ್ಕಂಥ 1 ತೋಟದ ಮನೆ, ನಗರದಲ್ಲಿರ್ತಕ್ಕಂಥ ವಿದ್ಯಾನಗರದ ಹಿಂಭಾಗದಲ್ಲಿರ್ತಕ್ಕಂಥ ಮನೆಗಳಲ್ಲಿ 1 ಕೆಜಿಯ ಚಿನ್ನಾಭರಣ ಪತ್ತೆ ಆಗಿರ್ತಕ್ಕಂಥದ್ದು, 4 ಲಕ್ಷಕ್ಕೂ ಅಧಿಕ ಹಣ ಪತ್ತೆ ಆಗಿರ್ತಕ್ಕಂಥದ್ದು, ಜೊತೆಗೆ ಇತರೆ ವಸ್ತುಗಳನ್ನು ನೋಡಿ, ಅದ್ರ ಜೊತೆಗೆ ಲಕ್ಷಾಂತರ ಮೌಲ್ಯದ ಆಸ್ತಿಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು ನೋಡಿ ಸಿಸಿಬಿ ಅತಿಗೆ ಎಸಿಬಿ ಅಧಿಕಾರಿಗಳೇ ಒಂದ್ ರೀತಿ ಶಾಕ್ ಆಗಿದ್ರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಷ್ಟೊಂದು ಪ್ರಮಾಣದ ಮತ್ತು ಬೆಳ್ಳಿಯ ವಸ್ತುಗಳಾಗಿರ್ಬೋದು, ಕಂತೆ ಕಂತೆ ಹಣ ಆಗಿರ್ಬೋದು, ಎಲ್ಲಿಂದ ಮತ್ತು ಈ ಅಧಿಕಾರಿಗೆ ಅಂತಕ್ಕಂಥದ್ದು ನಿಜಕ್ಕೂ ಅಧಿಕಾರಿಗಳು ದಂಗಾಗಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ ಯೋಧಾತ್ರೆ ನಡೀತಾನೆ ಇದೆ, ಇನ್ನೂ ಹೆಚ್ಚು ಸಿಗ್ಬಹುದು ಏನೋ ಅನ್ನೋ ಒಂದು ಮಾಹಿತಿ ಕೂಡ ಬರುತ್ತೆ. ಜೊತೆಗೆ ಅಧಿಕಾರಿಗಳು ವಿಚಾರಿಸ್ತಾರೆ ಅಂತಂದ್ರೆ, ಇಲ್ಲಿ ಇಷ್ಟು ಹಣ, ಇದು ಕೆಜಿ ಗಟ್ಟಲೆ ಚಿನ್ನ ಇಲ್ಲಿದ್ದ ಬಂತು ಅಂತಕ್ಕಂಥದ್ದು ಪ್ರಶ್ನೆ ಆಗಿ ಅಧಿಕಾರಿಗಳಿಗೆ ಒಂದ್ ರೀತಿ ಶಾಕ್ ಆಗಿ, ಬಿಗ್ ಶಾಕ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.